ಎಲ್ಲಾ ಪಕ್ಷಗಳು ಕೂಡ ಎಂಪಿ ಚುನಾವಣೆಗೆ ಆಂತರಿಕವಾಗಿ ಸಿದ್ಧತೆಗಳನ್ನು ಮಾಡಿದ್ದಾರೆ. ನಿಮ್ಮ ಸಿದ್ಧತೆಗಳು ಮತ್ತೆ ನಿಮ್ಮ ಆಯ್ಕೆಗಳೇನು? ನಾನು ಎಲೆಕ್ಷನ್ ವಿಚಾರ ಆಗ್ಲಿ ಅಥವಾ ಆ ರೀತಿಯ ಒಂದು ಡಿಸ್ಕಷನ್ ಆಗ್ಲಿ ಇವತ್ತು ಏನು ಮಾಡಿಲ್ಲ. ಏನು ಈಗ ಸದ್ಯಕ್ಕೆ ನೀವ್ ಏನೇ ಕೇಳಿದ್ರು ಅದರ ವಿಚಾರವಾಗಿ ನನ್ನ ಹತ್ರ ಉತ್ತರನೂ ಇಲ್ಲ. ಖಂಡಿತ ಜನ ನಿರೀಕ್ಷೆಯಲ್ಲಿ ಇದ್ದಾರೆ, ಆದ್ರೆ ಅದಕ್ಕೆ ನಾನು ಸರಿಯಾದ ಒಂದು ನಿರ್ಧಾರ, ಸರಿಯಾದ ಒಂದು ಹೆಜ್ಜೆ ಹಾಕುವ ಸಮಯದಲ್ಲಿ ನಾನು ಅದನ್ನ ಹೇಳಬೇಕೆ ಹೊರತು ಸುಮ್ಸುಮ್ನೆ ಯಾರು ಕೇಳಿದ್ದಾರೆ ಇನ್ನೊಬ್ರು ಎದುರು ನೋಡ್ತಿದ್ದಾರೆ ನಿಮ್ ಉತ್ತರ ಏನು ಅನ್ನೋದಕ್ಕೆ ಅದಕ್ಕೆ ಒಂದು ಸಂದರ್ಭ. ಅದೆಲ್ಲ ಫಿಕ್ಸ್ ಆದ್ಮೇಲೆ ಫೈನಲೈಸ್ ಆದ್ಮೇಲೆ ನಾನು ಹೇಳಕ್ಕೆ ಆಗುತ್ತೆ ಹೊರತು ನೀವ್ ಕೇಳಿದ್ದೀರಾ ಅಂತ ನಾನು ಹೇಳಕ್ ಆಗೋದಿಲ್ಲ. ಅದೆಲ್ಲ ಆಗ್ಬೇಕು, ಆ ಟೈಮ್ ಬರಬೇಕು, ಅದಾದಾಗ ನಾನು ಹೇಳ್ತೇನೆ. ಈಗ ಒಂದು ಪ್ರಶ್ನೆಗೆ ನಾನು ಸಾಕಷ್ಟು ಬಾರಿ ಉತ್ತರ ಕೊಟ್ಟಿದ್ದೀನಿ, ನಿಮ್ಮ ಹತ್ರನೇ ಇದೆ. ಒಂದು 10 ಸಲ ನೀವೇ ಕೇಳಿದ್ದೀರಾ, ನಾನು ಹೇಳಿದ್ದೀನಿ, ಎಷ್ಟು ಸತಿ ನಾನು ಹೇಳೋದು? ಯಾಕಂದ್ರೆ ಯಾವ್ದು ಕನ್ಫರ್ಮ್ ಇಲ್ವಲ್ಲ. ಮೈತ್ರಿ ಕನ್ಫರ್ಮ್ ಅಲ್ಲ, ಮೈತ್ರಿ ಕನ್ಫರ್ಮ್, ಮೈತ್ರಿ ಕನ್ಫರ್ಮ್ ಆದ್ರೂ ಬೇರೆ ಏನಾದ್ರೂ ಸುದ್ದಿ ಬಂತ ನಮ್ಗೆ? ಸೀಟ್ ಹಂಚಿಕೆ ಬಗ್ಗೆ ನಿಮ್ಗೆ ಯಾವ್ದೇ ಒಂದು ಕ್ಲಾರಿಟಿ ನನಗೂ ಪಾರ್ಟಿ ಯಾವ್ಯಾವ ತರದ್ದು ಅದು ಇನ್ನು ಯಾವ್ದು ಮುಂದುವರೆದಿಲ್ಲ ಅನ್ನೋ ವಿಚಾರ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ನಾನೇ ದುಡ್ಡು ಬಿಟ್ಟು ಏನೋ ಒಂದು ನಿರ್ಧಾರ ತಗೊಳೋದು, ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು ಅದು ನನ್ನ ಶೈಲಿ ಅಲ್ಲ. ಸೀಟು ಹಂಚಿಕೆ ವಿಚಾರವಾಗಿ ಚರ್ಚೆ ಆಗಿದೆ, ಜೆಡಿಎಸ್ ಇಲ್ಲ ಇನ್ಕ್ಲೂಡಿಂಗ್ ಮಂಡ್ಯ ಕೂಡ ಕೇಳಿದ್ದಾರೆ ಅನ್ನೋದನ್ನು ಕೂಡ ಮೈತ್ರಿ ಆನಂದಿಸಿದ್ರು. ಆಗಿದೆ, ನಮಗೆ ಮಂಡ್ಯ ಕ್ಷೇತ್ರ ಬಗ್ಗೆ ಕೊಡಬೇಕು ನೆಗೋಷಿಯೇಷನ್ ಅಂತ ಬಂದ್ಮೇಲೆ ಈ ಸೀಟ್ ಕೇಳೋದು ಆ ಸೀಟ್ ಡಿಮ್ಯಾಂಡ್ ಮಾಡೋದು ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದು ಫೈನಲ್ ಆದಾಗ ಮಾತ್ರ ನಿಮ್ಗೆ ಅದು ಕನ್ಫರ್ಮ್ ನ್ಯೂಸ್ ಅಂತ ನಾವು ತಗೊಳಕ್ ಆಗುತ್ತೆ. ಇವ್ ಮಾರ್ತಿಕತೆ ನೂರಾರು ಆಗಿರ್ಬೋದು, ಅವ್ರು ಇದನ್ನ ಕೇಳಿರ್ಬೋದು, ನಾವು ಕೊಡಲ್ಲ ಅಂತ ಇವ್ರು ಹೇಳಿರ್ಬೋದು, ಅದೆಲ್ಲ ಆಗೇ ಆಗತ್ತೆ, ಇಲ್ಲ ಅಂತ ನಾನು ಹೇಳಕ್ ಆಗಲ್ಲ. ಆದ್ರೆ ಅದ್ ಫೈನಲೈಸ್ ಆಗುವವರೆಗೂ ಯಾವುದೇ ನಾವು ಕನ್ಫರ್ಮ್ ನ್ಯೂಸ್ ಆಗಿ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ರೀತಿಯ ಒಂದು ರೂಮರ್ಸ್, ವದಂತಿಗಳು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೂ ನೀವು ಮಂಡ್ಯದಲ್ಲಿ ನಿಂತೀರಾ, ಇಲ್ಲಿ ನಿಂತೀರಾ, ಅಲ್ಲಿ ನಿಂತೀರಾ ಅನ್ನೋದು ನೀವೇ ಒಂದು 100 ಸತಿ ನನಗೆ ಕೇಳಿದ್ರು. ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳ್ತೀನಿ, 24 ಗಂಟೆ ನಾನು ಎಲೆಕ್ಷನ್ ಬಗ್ಗೆ ಅಥವಾ ನನ್ನ ರಾಜಕೀಯ ಭವಿಷ್ಯ ಏನು ಅನ್ನೋದು ನಾನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ನಾನು ಖಂಡಿತ ಅದಕ್ಕೂ ಒಂದು ಟೈಮ್ ಬರುತ್ತೆ, ನನಗೂ ಗೊತ್ತಿದೆ ನನ್ನ ಜವಾಬ್ದಾರಿ ಏನು ನನಗೆ ಗೊತ್ತಿದೆ, ನನ್ನ ಮುಂದೆ ಇರೋ ಆಪ್ಷನ್ಸ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಸಮಯದಲ್ಲಿ ಏನು ನನ್ನ ಮುಂದೆ ಇರೋ ಆಪ್ಷನ್ಸ್ ಅಂತ ನಾನು ತುಂಬಾನೇ ನಾನು ಅದನ್ನ ತೂಕ ಮಾಡಿ ಆಮೇಲೆ ನಾನು ಒಂದು ನಿರ್ಧಾರ ಹೇಳ್ತೀನಿ ಹೊರತು ಸುಮ್ಸುಮ್ನೆ ಪದೇ ಪದೇ ಒಂದೊಂದು ವಾರಕ್ಕೆ ಒಂದೊಂದು ಹೇಳಿಕೆ ಕೊಡೋದು ನನಗೆ ಇಷ್ಟ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.